ವಿದ್ಯಾರ್ಥಿಗಳು ಈ ಎಪಿಸೋಡ್ನಲ್ಲಿ ಯು ಜಿ ಸಿ ಇ ಟಿ ನೀಟ್ ಹಾಗೂ ಆಯುಷ್ನ ಪ್ರೆಸೆಂಟ್ ಅಟೆಂಡ್ ಆಗಿರುವಂಥ ರೌಂಡಲ್ಲಿ ನಿಮಗೆ ಸೀಟ್ ಸಿಗದೇ ಇದ್ದರೆ ನೀವು ಮುಂದಿನ ರೌಂಡ್ಗಾಗಿ ಏನು ಮಾಡಬೇಕನ್ನೋ ಒಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದೆ ಹೋಗಿ ತಮ್ಮಚ್ಚಿದವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ವಿದ್ಯಾರ್ಥಿಗಳೇ, ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಭಾಳಷ್ಟು ಪ್ರಶ್ನೆಗಳು ಇದರ ಮೇಲೆ ಬರ್ತಾ ಇದ್ದು ಅದಕ್ಕೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಏಕೆಂದರೆ ಎಲ್ಲರಿಗೂ ರಿಪ್ಲೈ ಮಾಡೋದು ನನಗೆ ಸ್ವಲ್ಪ ಕಷ್ಟ. ಸೊ ನೋಡಿ ವಿದ್ಯಾರ್ಥಿಗಳೇ, ಯು ಜಿ ನೀಟ್ ಫಸ್ಟ್ ರೌಂಡ್ ರಿಸಲ್ಟ್ನಲ್ಲಿ ನಿಮಗೆ ಸೀಟ್ ಸಿಗದೇ ಇದ್ದರೆ ಅಥವಾ ಯು ಜಿ ಸಿ ಇ ಟಿನ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗದೇ ಇದ್ದರೆ, ಮತ್ತು ಆಯುಷ್ ಆಗಲಿ ಬಿ ಎನ್ ವೈಸ್ ಆಗಲಿ ಇಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ದಿಲ್ಲ ಅಂತಂದರೆ ನೀವು ಮುಂದಿನ ರೌಂಡಿಗೆ ಹೋಗಲು, ಸೆಕೆಂಡ್ ರೌಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗಬೇಕಂತಂದರೆ ನಿಮಗೆ ಯಾವುದೇ ರೀತಿಯ ಚಾಯ್ಸ್ ನಿಮಗೆ ಇರುವುದಿಲ್ಲ. ನೀವು ಡೈರೆಕ್ಟಾಗಿ ಎಂಟ್ರಿ ಕೊಡ್ಬೋದು. ಅಂದರೆ ಯು ಜಿ ಸಿ ಇ ಟಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಚಾಯ್ಸ್ ಅವಶ್ಯಕತೆ ಇರುವುದಿಲ್ಲ. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಡೈರೆಕ್ಟಾಗಿ ನೀವು ಎಂಟ್ರಿ ಕೊಡ್ಬೋದು. ಅದೇ ರೀತಿ ಯು ಜಿ ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಡೈರೆಕ್ಟ್ ಎಂಟ್ರಿ ಕೊಡ್ಬೋದು. ಹಾಗೂ ಬಿ ಎನ್ ವೈ ಎಸ್ ಆಗಲಿ ಆಯುಷ್ ಕೋರ್ಸ್ನ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದು ಸಿಕ್ಕಿಲ್ಲ ಅಂತಂದರೆ ನೀವು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ನೀವು ಎಂಟ್ರಿ ಕೊಡ್ಬೋದು. ಅದರೊಂದು ನೆನ್ಪಿಟ್ಕೊಳ್ಳಿ, ಒಂದು ವೇಳೆ ನಿಮಗೆ ಸೀಟ್ ಸಿಕ್ಕಿದ್ದು ನೀವು ಯಾವುದೇ ರೀತಿ ಚಾಯ್ಸನ್ನು ಕೊಟ್ಟಿದ್ದಿಲ್ಲ ಅಂತಂದರೆ ಕೆ ಸಿ ಟಿ, ಅಂದರೆ ಕೆ ಇ ಏನು ಮಾಡುತ್ತೆಪ್ಪ ಅಂದರೆ, ಅಂದರೆ ಸಾಫ್ಟ್ವೇರ್ ನೀವು ಒಂದು ಚಾಯ್ಸ್ ನೀವು ಒಂದು ನಿಗದಿಪಡಿಸಿರುವಂಥ ಸಮಯದಲ್ಲಿ ನೀವು ಕೊಟ್ಟಿಲ್ಲಪ್ಪ ಅಂದರೆ ಆಟೋಮ್ಯಾಟಿಕ್ಲಿ ನಿಮಗೆ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗುತ್ತೆ ಮತ್ತು ನೀವು ಮುಂದಿನ ಯಾವುದೇ ರೌಂಡ್ಗಳಲ್ಲಿ ಭಾಗವಹಿಸುವಂತಿಲ್ಲ. ನಿಮಗೆ ಕಂಪ್ಲೀಟಾಗಿ ಎಕ್ಸಿಟ್ ಅಂತ ಅರ್ಥ. ಹಾಗಾಗಿ ಚಾಯ್ಸ್ನ ನಿಗದಿಪಡಿಸಿರುವಂಥ ದಿನಾಂಕದೊಳಗೆ ನೀವು ಕಂಪಲ್ಸರಿ ಕೊಡಬೇಕು. ಮುಂದಿನ ಸೆಕೆಂಡ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ನೀವು ಯಾವುದೇ ರೀತಿಯ ಕಾಲೇಜುಗಳನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಆದರೆ ನೀವು ಪ್ರಯಾರಿಟಿನ ಚೇಂಜ್ ಮಾಡ್ಬೋದು ಅಥವಾ ನಿಮಗೆ ಇಷ್ಟ ಇದ್ದಿಲ್ಲ ಅಂತಂದರೆ ಯಾವುದಾದ್ರೂ ಕಾಲೇಜನ್ನು ನೀವು ಡಿಲೀಟ್ ಸಹ ಮಾಡ್ಬೋದು. ಡಿಲೀಟ್ ಮಾಡಲು ಜೀರೋ ಅಂತ ಎಂಟ್ರಿ ಮಾಡಿ ಪ್ರಯಾರಿಟಿ ಮಾಡೋಲಲ್ಲಿ ಅಪ್ಡೇಟ್ ಮಾಡಿದಾಗ ಆಟೋಮೆಟಿಕ್ಲಿ ನೀವು ಸೆಲೆಕ್ಟ್ ಮಾಡಿರುವಂತಹ ಕಾಲೇಜ್ ಏನಾಗುತ್ತೆ ಅಂದರೆ ಸೀಟ್ ಏನಾಗುತ್ತೆ ಡಿಲೀಟ್ ಆಗುತ್ತೆ. ಒಂದು ವೇಳೆ ನೀವು ಚಾಯ್ಸ್ನ ಸೆಲೆಕ್ಟ್ ಮಾಡಿ ಮುಂದಿನ ರೌಂಡಿಗೆ ನಿಗದಿಪಡಿಸಿರುವಂಥ ಸಮಯದಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ವೇರಿ ಮಾಡಲಿಲ್ಲ, ಪ್ರಯಾರಿಟಿನ ವೇರಿ ಮಾಡಿದ್ದಿಲ್ಲ ಅಂತಂದರೆ ಹಿಂದೆ ಇರುವಂಥ ರೌಂಡಲ್ಲಿ, ಅಂದರೆ ಫಸ್ಟ್ ರೌಂಡ್ ಆಗಿರ್ಬೋದು ಸೆಕೆಂಡ್ ರೌಂಡ್ ಆಗಿರ್ಬೋದು ಅಲ್ಲಿ ಕೊಟ್ಟಿರುವಂಥ ಪ್ರಯಾರಿಟಿನಲ್ಲಿ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನಾನು ನಿಮಗೆ ಉತ್ತರವನ್ನು ನೀಡಲು ಪ್ರಯತ್ನ ಮಾಡ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.